ಗುರುಗಳೇ ಇವತ್ತು ನೀವು ನೀವು ಸ್ವಾಮೀಜಿಗಳನ್ನು ಕರ್ನಾಟಕದ ಹಾಸನ ಜಿಲ್ಲೆಯ ಮಠಾಧೀಶರ ಪರಿಷತ್ತು ಅದರಲ್ಲೂ ವೀರಶೈವ ಲಿಂಗಾಯತ ಮತ್ತು ನಮ್ಮ ಮೌಲ್ಯಗಳು ಬಂದಿದ್ದಾರೆ ಸಹೇಲ್ ಅಂತ ಮತ್ತು ನಮ್ಮ ಬಂತೈಜಿಯವರು ಬಂದಿದ್ದಾರೆ ಉದ್ದೇಶ ಇಷ್ಟೇ ಕರ್ನಾಟಕದಲ್ಲಿ ಏನು ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮದೇ ಸಮಾಜದ ಬಡವರ ಬಂದು ಮತ್ತು ದೀನ ದಲಿತರ ಆಶಾಕಿರಣವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂತಹ ರಾಜಶೇಖರ್ ಅವರನ್ನು ನಾವು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಬೇಕು ಅನ್ನುವ ಉದ್ದೇಶದಿಂದ ಒತ್ತಾಯಿಸಲು ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರಿಗೂ ಸಹ ಮಾತಾಡಿ ಬಂದಿದ್ದೇವೆ ಈಗ ರಾಹುಲ್ ಗಾಂಧಿಯವರನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದೀವಿ ಅವರು ಹನ್ನೆರಡು ಗಂಟೆಗೆ ಸಮಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಈಗ ಏನು ವಿಧಾನಸಭಾ ಪರಿಚು ವಿಧಾನಸಭಾ ಚುನಾವಣೆ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಸರ್ವ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲರಿಗೂ ಬೇಕು ಆ ಒಂದು ಉದ್ದೇಶದಿಂದ ಬೇಲೂರು ಕ್ಷೇತ್ರಕ್ಕೆ ರಾಜಶೇಖರ್ ಅವರನ್ನು ನಾವು ಗುರ್ತಿಸಲಿ ಸರ್ ಏನು ಈ ಹೈಕಮಾಂಡ್ ಏನಿದೆ ಎ ಐ ಸಿ ಸಿ ಹೈಕಮಾಂಡು ಅವರು ಗುರುತಿಸಿ ಅವರು ಬೇಲೂರು ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ರಾಜಶೇಖರ್ ಅವರನ್ನು ಚುನಾವಣೆಗೆ ನಿಲ್ಲಲು ಬಿ ಫಾರಂ ಕೊಟ್ಟರೆ ಖಂಡಿತ ಮಠಾಧೀಶರ ಪರಿಷತ್ತಿನಿಂದ ಹಾಗೂ ಸರ್ವ ಸಮಾಜದವರು ಒಗ್ಗಟ್ಟಿನಿಂದ ಏನು ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಶೇಖರ್ ಅವರನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಉದ್ದೇಶ ಸಾಮಾಜಿಕ ನ್ಯಾಯದಿಂದ ನಮಗೆ ಬೇಕಾಗಿದೆ ಏಕೆಂದರೆ ನಮ್ಮ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಎಲ್ಲ ವರ್ಗದ ಎಲ್ಲ ಜನಾಂಗದವರಿಗೂ ಅಲ್ಲಿ ಆದ್ಯತೆ ಇದೆ ಎಲ್ಲರೂ ಸಹ ಭಾಳ ಅಪೇಕ್ಷೆ ಪಟ್ಟಿದ್ದಾರೆ ಹೊಸ ಮುಖ ಬರಬೇಕು ಬದಲಾವಣೆ ಬೇಕು ಅಂತ ಬಯಸಿದ್ದಾರೆ ಆ ಒಂದು ಉದ್ದೇಶದಿಂದ ಹಾಸನ ಜಿಲ್ಲೆಯ ಮಠಾಧೀಶರ ಒಕ್ಕೂಟ ಏನಿದೆ ಪರಿಷತ್ ಏನಿದೆ ನಮ್ಮೆಲ್ಲರ ಒಂದು ಹಕ್ಕು ಒತ್ತಾಯ ಅಂತ ನಾವಾದರೂ ಭಾವಿಸ್ತೀವಿ ನಮ್ಮ ಸಮಾಜಕ್ಕೆ ನ್ಯಾಯ ಬೇಕು ಸಮಾಜಕ್ಕೆ ಎಲ್ಲರಿಗೂ ಅವಕಾಶ ಸಿಗಬೇಕು ಆದ್ದರಿಂದ ರಾಜಶೇಖರ್ ಅವರನ್ನು ನಾವೆಲ್ಲರೂ ಸಹ ಪ್ರೋತ್ಸಾಹಿಸ್ಲಿಕ್ಕಾಗಿ ಖರ್ಗೆ ಅವ್ರನ್ನ ಮತ್ತು ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಉದ್ದೇಶ ಇಷ್ಟೇ ನಮಗೆ ನಮ್ಮ ಕ್ಷೇತ್ರಕ್ಕೆ ರಾಜಶೇಖರ್ ಅವರನ್ನು ವಿಧಾನಸಭಾ ಅಭ್ಯರ್ಥಿಯಾಗಿ ನಾವು ಸ್ಪರ್ಧಿಸ್ಲಿಕ್ಕೆ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ